ತಾಲೂಕಿನ ಅಭಿವೃದ್ಧಿಯಲ್ಲಿ ಶಾಸಕರ ಜವಾಬ್ದಾರಿ ಎಷ್ಟು ಮುಖ್ಯವೋ ಅಷ್ಟೇ ಜವಾಬ್ದಾರಿಯನ್ನು ಪತ್ರಕರ್ತರು ವಹಿಸುತ್ತಾರೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ತಾಲೂಕಿನ ಮಳಲಿ ಗ್ರಾಮದ ಡಿಸ್ಕವರಿ ವಿಲೇಜ್ ರೆಸಾರ್ಟ್ನಲ್ಲಿ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ನಾವು ಮಾಡುವ ಒಳ್ಳೆ ಕೆಲಸಗಳನ್ನು ಗುರುತಿಸುವ ಜತೆಗೆ ತಾಲೂಕಿನಲ್ಲಿರುವ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಲ್ಲಿ ಪತ್ರಕರ್ತರು ನಿಷ್ಠೆಯಿಂದ ಕೆಲಸ ಮಾಡುತ್ತಾರೆ. ನಾನು ಇಂದು ಎರಡನೇ ಬಾರಿ ಶಾಸಕನಾಗಿದ್ದೇನೆ ಎಂದರೆ ಅದಕ್ಕೆ ಅವರ ಸಹಕಾರವೂ ಮುಖ್ಯವಾಗಿದೆ. ಪತ್ರಕರ್ತ ಎಂಬ ಹುದ್ದೆ ಅತ್ಯಂತ ಮಹತ್ವವಾದದ್ದು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗಕ್ಕೂ ವಿಧಾನಸಭೆಗೆ ಬರಲು ಅವಕಾಶವಿದೆ. ಒಬ್ಬ ಸಮಾಜ ಸೇವಕನಂತೆ ಪತ್ರಕರ್ತ ಕೆಲಸ ಮಾಡುತ್ತಾನೆ ಎಂದರು. ಎಲ್ಲರೂ ಕೂಡ ಒಂದು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಒಬ್ಬ ಶಾಸಕನಿಗೆ ಏನು ಜವಾಬ್ದಾರಿ ಇರ್ತದೆ, ಪತ್ರಕರ್ತರಿಗೂ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಈ ಒಂದು ತಾಲೂಕಿನ ಆಡಳಿತ ಆಗಿರ್ಬೋದು, ತಾಲೂಕಿನ ಅಭಿವೃದ್ಧಿ ಆಗಿರ್ಬೋದು, ಧ್ವನಿ ಇಲ್ಲದವರಿಗೆ ಧ್ವನಿ ಆಗಿರ್ಬೋದು, ಎಲ್ಲನೂ ಕೂಡ ಶಾಸಕರಿಗೆ ಗೊತ್ತಿರ್ತದೆ ಅಂತಲ್ಲ. ತಮ್ಮಲ್ಲಿ ಬರ್ತಕ್ಕಂಥ ಪತ್ರಿಕೆಯಲ್ಲಿ ಹಲವಾರು ವಿಚಾರಗಳನ್ನು ಕೂಡ ನನ್ನ ಗಮನಕ್ಕೆ ತಾವು ತಂದಿದ್ದೀರಿ. ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳು ಭಾಳಷ್ಟು ಈ ತಾಲೂಕಿನಲ್ಲಿ ಇರ್ತವೆ. ಅಂಥವನ್ನ ನಮ್ಮ ಜೊತೆ ಸ್ಪಂದಿಸಿದಾಗ, ಪತ್ರಿಕೆಯಲ್ಲಿ ಬಂದಾಗ ನಾವು ಅಧಿಕಾರಿಗಳ ಜೊತೆ ಮಾತಾಡೋಕ್ಕೆ ಅವಕಾಶಗಳು ಸಿಗ್ತದೆ. ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ದೀಪಕ್ ಮಾತನಾಡಿ, ಪತ್ರಕರ್ತರು ಕೀಳರಿಮೆಯನ್ನು ಇಟ್ಟುಕೊಳ್ಳದಿರಿ. ಹೊರಗಡೆ ನಾಯಕನಾಗಿ ಬಿಂಬಿತಗೊಂಡರೆ ಮನೆಯೊಳಗೆ ಶೂನ್ಯ ಭಾವದ ನೋಟ. ಕುಟುಂಬದವರೇ ನಮ್ಮನ್ನು ಅಸ್ಪೃಶ್ಯರಾಗಿ ನೋಡುತ್ತಾರೆ. ಪತ್ರಕರ್ತರ ಕುಟುಂಬದವರು ಇಂತಹ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬ ಒಂದು ಮಾತು ಹೊರಭಾಗದಲ್ಲಿ ತಿಳಿಸಿ ನೋಡಿ. ನಿಮಗೆ ಸಿಗುವ ಗೌರವವೇ ಬೇರೆ. ನಿಜವಾದ ಪತ್ರಕರ್ತ ಸ್ವಾಭಿಮಾನಿಯಾಗಿದ್ದು ವೃತ್ತಿಪರತೆಗೆ, ಸಂಸ್ಥೆಗೆ, ನಾಡಿಗೆ ಹಾಗೂ ದೇಶಕ್ಕೆ ಸಹಕಾರಿಯಾಗಿ ನಿಲ್ಲುವವನೇ, ಪತ್ರಿಕಾ ಧರ್ಮಗಳನ್ನು ತಿಳಿದವನೇ ನಿಜವಾದ ಪತ್ರಕರ್ತ ಎಂದರು. ನನ್ನ ಗಂಡ ಕೇವಲ ಎಲ್ಲಾ ಗಂಡಿರು ಕೂಡ ಸಂಸಾರವನ್ನ ನಿಭಾಯಿಸ್ತಾ ಇರ್ತಾರೆ. ಆದ್ರೆ ನಿಮ್ ಗಂಡಿರು ವಿಶೇಷ ಏನಕ್ಕೆ ಅಂದ್ರೆ, ನಿಮ್ ಗಂಡಿರು ಸಂಸಾರ ನಿಭಾಯಿಸಿದ ಜೊತೆಗೆ ಸಮಾಜನೂ ಕೂಡ ನಿಭಾಯಿಸ್ತಾ ಇರ್ತಾರೆ. ಸಂಸಾರವನ್ನ ಬೆಳೆಸೋದ್ರ ಜೊತೆಗೆ ಸಮಾಜವನ್ನು ಬೆಳೆಸುವಂತ ಜವಾಬ್ದಾರಿ ಅವರಿಗಿರ್ತದೆ. ಸಂಸಾರವನ್ನು ಸುಧಾರಿಸೋದ್ರ ಜೊತೆಗೆ ಸಮಾಜವನ್ನು ಕೂಡ ಸುಧಾರಿಸುವಂತ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ. ಎರಡೆರಡು ಜವಾಬ್ದಾರಿಗಳು ಅವ್ರಿಗಿರ್ತದೆ. ಮನೆ ಹಾಳಾದ್ರೆ ನಮಗ್ ಮಾತ್ರ ಹಾನಿ ಆಗ್ತದೆ, ಆದ್ರೆ ಸಮಾಜ ಹಾಳಾದ್ರೆ ಇಡೀ ದೇಶಕ್ಕೆ ಹಾನಿ ಆಗ್ತದೆ. ಆ ಸಮಾಜವನ್ನ ಕಟ್ಟುವಂತ ಕೆಲಸವನ್ನು ಕೂಡ ಪತ್ರಕರ್ತರು ಮಾಡ್ತಿರ್ತಾರೆ.